ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಕೃಷ್ಣಾ ನದಿ ಪ್ರವಾಹದ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದ ಸವದಿ ಗ್ರಾಮದ ರೈತ ಶವವಾಗಿ ಪತ್ತೆಯಾಗಿದ್ದಾನೆ. ಅಥಣಿ ತಾಲೂಕಿನ ಸವದಿ ಗ್ರಾಮದ ವಾಡ ಬಸವೇಶ್ವರ ದೇವಸ್ಥಾನದ ಬಳಿ ಸುರಕ್ಷಿತ ಸ್ಥಳಕ್ಕೆ ತೆರಳುವ ಸಂದರ್ಭದಲ್ಲಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ 55 ವರ್ಷದ ರೈತ ರಾಮಗೌಡ ಪಾಟೀಲ್ ಶವವಾಗಿ ಪತ್ತೆಯಾಗಿದ್ದಾರೆ. ಎಸ್ಡಿಆರ್ಎಫ್ ತಂಡ ಸತತ 24 ಗಂಟೆ ಶೋಧ ಕಾರ್ಯದ ಬಳಿಕ ರೈತ ರಾಮಗೌಡ ಶವ ಪತ್ತೆಯಾಗಿದೆ. ಇನ್ನು ಶವ ನೋಡುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶೋಧ ಕಾರ್ಯದಲ್ಲಿ ಎಸ್ಡಿಆರ್ಎಫ್ ತಂಡದ ಅಜಿತ್ ಸುರೇಶ್ ಬಸವರಾಜ್ ಕಿರಣ್ ಸಂಗಪ್ಪ ಪ್ರಕಾಶ್ ಭಾಗಿಯಾಗಿದ್ದರು. ಪ್ರಶಾಂತ್ ಹಿರೇಮನಿ ಎಸ್ ನೈನ್ ಟಿವಿ ಅಥಣಿ.